ಪ್ರಜ್ವಲ್ ರೇವಣ್ಣ ನಾಪತ್ತೆ, ಕೇಂದ್ರಕ್ಕೆ ಎಸ್ಐಟಿ ಪತ್ರ. ವಿದೇಶಾಂಗ ಇಲಾಖೆಗೆ ಪತ್ರವನ್ನ ಬರೆದಿದೆ ಎಸ್ಐಟಿ ಟೀಮ್. ಪತ್ರ ಬರೆದ ವಿಚಾರಕ್ಕೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಈಗಾಗಲೇ ಪಿಎಂಗೆ ಪತ್ರವನ್ನ ಬರೆದಿದ್ದಾರೆ. ವಾರೆಂಟ್ ಆಧಾರದ ಮೇಲೆ ಎಸ್ಐಟಿಯಿಂದ ಪತ್ರ ಬರೆಯಲಾಗಿರುವಂತದ್ದು. ತಕ್ಷಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋದಕ್ಕೆ ಹೇಳಿದ್ದೀವಿ, ಅವರು ಮಾಡಬೇಕಾಗಿತ್ತು ಮಾಡಿಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕಾಗಿತ್ತು. ನಿರಂತರ ತನಿಖೆ ಆಗ್ತಾ ಇದೆ. ಎಸ್ಐಟಿಗೆ ಕಂಪ್ಲೀಟ್ ಆಗಿ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ, ಫ್ರೀಡಮ್ ಕೊಟ್ಟಿದ್ದೀವಿ. ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ಯಶಸ್ವಿಯಾಗಿ ಬಂಧನ ಮಾಡುವುದರಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದನ್ನ ನಾವು ನಂಬಿದ್ದೀವಿ ಅಂತ ಬೆಂಗಳೂರಿನಲ್ಲಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ನಾಪತ್ತೆ, ಕೇಂದ್ರಕ್ಕೆ ಎಸ್ಐಟಿ ಪತ್ರವನ್ನ ಬರೆದಿದೆ. ವಿದೇಶಾಂಗ ಇಲಾಖೆಗೆ ಪತ್ರವನ್ನ ಬರೆದಿರುವಂತದ್ದು. ಪತ್ರ ಬರೆದ ವಿಚಾರಕ್ಕೆ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯವರು ಈ ಹಿಂದೆನೆ ಮೇ 3 ತಾರೀಕಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಜ್ವಲ್ ರೇವಣ್ಣನವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಮನವಿಯನ್ನ ಮಾಡಿ ಪತ್ರವನ್ನು ಕೂಡ ಬರೆದಿದ್ರು. ಬಟ್ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಬಂದಿರಲಿಲ್ಲ. ಈಗ ವಾರೆಂಟ್ ಆಧಾರದ ಮೇಲೆ ಎಸ್ಐಟಿಯಿಂದ ಪತ್ರವನ್ನ ಬರೆಯಲಾಗಿದೆ. ತಕ್ಷಣ ಪಾಸ್ಪೋರ್ಟ್ ರದ್ದು ಮಾಡಬೇಕಾಗುತ್ತೆ. ಇದಕ್ಕೆ ಕೇಂದ್ರ ಸರ್ಕಾರ ಏನ್ ಸ್ಪಂದನೆ ಮಾಡುತ್ತೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರಿಗೆ ಪಾಸ್ಪೋರ್ಟ್ ಇನ್ನ ಅವ್ರಿಗೆ ಬರುತ್ತೆ ಪಾಸ್ಪೋರ್ಟ್ ಇಂದು ಇದೆಯಲ್ಲ ಅದಕ್ಕೆ ಬರೆದಿದ್ದೇವೆ. ಅವರು ಸ್ಪಂದಿಸ್ಬೇಕು. ನೀವು ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ಗೌರವ ಇದ್ರೆ ನೀವೇ ಆಗಿ ಬಂದ್ಬಿಡಿ ಅಂತ. ಅದು ಅವರ ಅವರ ಫ್ಯಾಮಿಲಿ ಸಂಬಂಧಪಟ್ಟಿತ್ತು. ಅವರು ಬಂದು ಫೇಸ್ ಮಾಡಿ ಹಾಗೆ ಅಂತೇಳಿ ಅವ್ರು ಹೇಳ್ಕೊಂಡಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿ. ಆದರೆ ಅವರು ಅವರ ಫ್ಯಾಮಿಲಿಯ ಆಂತರಿಕವಾದಂಥ ವಿಚಾರ. ಅವರು ಬಂದರೆ ಕಾನೂನು ಪ್ರಕಾರ ಅವರು ಫೇಸ್ ಮಾಡಲಿ, ಕಾನೂನನ್ನು ಫೇಸ್ ಮಾಡಲಿ. ಸರ್, ಸುಮಾರು 45 ಜನ ಫ್ಯಾಮಿಲಿ ಮೆಂಬರ್ಸ್ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಕುಮಾರಸ್ವಾಮಿ ನಿನ್ನೆ ನೇರ ಆರೋಪ. ನಾನು ಹುಬ್ಬಳ್ಳಿಯಲ್ಲಿ ಹೇಳಿಕೆ ಕೊಟ್ಟಿದ್ದೇನೆ ಅವರಿಗೆ. ನಾವು ಸರ್ಕಾರದ ವತಿಯಿಂದ ಯಾರು ಫೋನನ್ನು ಅದರಲ್ಲಿ ಕುಮಾರಸ್ವಾಮಿ ಅವರದಾಗಲಿ ಅವರ 40 ಜನ ಏನು ಹೇಳಿದ್ದಾರೆ ಅವ್ರದ್ದು ಯಾವುದು ಫೋನು ನಾವು ಮಾಡಿಲ್ಲ ಅಂತ ಹೇಳಿದೆ. ಅದು ಒಂದು ವೇಳೆ ಮಾಡಿದ್ದಾರೆ ಅಂತೇಳಿ ಅವರಿಗೆ ನಿಖರವಾದಂಥ ಮಾಹಿತಿ ಇದ್ದರೆ ಕೊಡಲಿ, ಅದನ್ನು ತನಿಖೆ ಮಾಡ್ತೇವೆ. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡ್ತೇವೆ. ಸರ್, ಒಂದು ಆಡಿಯೋ ಲೀಕ್ ಆಗಿದೆ, ಅದರಲ್ಲಿ DCM ಕಾನೂನು ದೇವರಾಜೇಗೌಡನ ಜೊತೆ ಇದೆ. ನಿನ್ನೆ ಕುಮಾರಸ್ವಾಮಿ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಎಸ್ಐಟಿ ಅವರು ಇದನ್ನು ಸೀರಿಯಸ್ ಆಗಿ ಗಮನಕ್ಕೆ ತಗೊಂಡು ತನಿಖೆ ಇದು ತನಿಖೆ ಬರುತ್ತಾ ತನಿಖೆ ಮಾಡ್ತಾರೆ ಈ ವಿಚಾರ ಇಲ್ಲ, ಅದನ್ನು ಅವರು ನಿರ್ಧಾರ ಮಾಡ್ತಾರೆ. ನಾವು ಪ್ರತಿಯೊಂದು ಹಂತದಲ್ಲಿ ಕೂಡ ಸರ್ಕಾರ ಹಿಂಗೆ ಮಾಡಿ ಹಂಗೆ ಮಾಡಿ ಇವ್ರನ್ನ ಕರ್ಕೊಂಡು ಬನ್ನಿ ಅವ್ರನ್ನ ಬಿಟ್ಬಿಡಿ ಇವೆಲ್ಲ ನಾವು ಮಾಡೋದಿಲ್ಲ, ನಮಗೆ ಸಂಬಂಧ ಇಲ್ಲ. ಅಂದರೆ ಅವರಿಗೆ ಈ ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಟೋಟಲ್ ಫ್ರೀಡಮ್ ಕೊಟ್ಟಿದ್ದೀವಿ. ಏನು ಮ್ಯಾಂಡೇಟ್ ಇದೆ ಅವರಿಗೆ ಅದ್ರ ಪ್ರಕಾರ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಬಹಳ ಕೆಲಸ ಇದೆ ಸರ್ಕಾರಕ್ಕೆ, ಬಹಳ ಕೆಲಸ ಇದೆ. ಇಷ್ಟುವರೆಗೆ ಬರಗಾಲ ಇತ್ತು, ಬರಗಾಲದಲ್ಲಿ ನಾವು ಮೇವು ಒದಗಿಸ್ಬೇಕು, ನೀರು ಕುಡಿಯೋ ನೀರು ಕೊಡಬೇಕು ಜನಗಳಿಗೆ, ಊರು ಬಿಟ್ಟು ಹೋಗದಾಗೆ ಕಾಮಗಾರಿ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಾರೆ. ಎಸ್ ಬಸವರಾಜ್, ಗಮನಿಸ್ತಾ ಇದೀವಿ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನವರ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡ್ತಾ ಇದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈತ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾರೆಂಟ್ ಆಧಾರದ ಮೇಲೆ ಎಸ್ಐಟಿಯಿಂದ ಈಗಾಗಲೇ ಪತ್ರವನ್ನ ಬರೆಯಲಾಗಿದಂತೆ. ಹಾಗಾದ್ರೆ ಮುಂದಿನ ಕ್ರಮ ಹೇಗಿರ್ಬೋದು ಅಂತ ಚಂದ್ರಕಲಾ, ಈಗಾಗಲೇ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ
ರಾಜ್ಯಕ್ಕೆ ತರಿಸುವಂತ ಪ್ರಯತ್ನವನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೋರ್ಟ್ ಕೂಡ ಅವ್ರ ಮೇಲೆ ಏನು ವಾರೆಂಟ್ ಕೂಡ ಜಾರಿ ಆಗಿರುವಂತದ್ದು, ಆ ವಾರೆಂಟ್ ಆಧಾರದ ಮೇಲೆ ಎಸ್ಐಟಿ ಕೂಡ ಕೇಂದ್ರದ ಸರ್ಕಾರಕ್ಕೆ ಕೂಡ ಒಂದು ಪತ್ರವನ್ನು ಕೂಡ ಬರೆದಿದೆ. ಅವರನ್ನ ದೇಶಕ್ಕೆ ವಾಪಸ್ ಕರೆಸಿಕೊಳ್ಳುವಂತ ಪ್ರಯತ್ನ, ಮತ್ತೆ ಈಗಾಗಲೇ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಈಗಾಗಲೇ ಪತ್ರವನ್ನ ಬರೆದಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿರುವಂತದ್ದು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದು ಮಾಡಬೇಕು, ಇದಕ್ಕೆ ಕೇಂದ್ರ ಸರ್ಕಾರ ಸಹಕಾರ ಅಗತ್ಯವಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಒಂದ್ ಕಡೆ ಈ ನಮ್ಮ ಎಸ್ಐಟಿ ಅಧಿಕಾರಿಗಳು ಕೂಡ ಸಹಕಾರ ಕೊಡಬೇಕು, ಅಂದಾಗ ಮಾತ್ರ ಪ್ರಜ್ವಲ್ ರೇವಣ್ಣ ಕರೆತರುವಂತ ಪ್ರಯತ್ನ ಆಗುತ್ತೆ. ಎಸ್ಐಟಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅದನ್ನೆಲ್ಲವನ್ನು ಕೂಡ ಅವರ ಒಂದು ಕ್ರಮ ಕೂಡ ಕೈಗೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಹಾಗಾಗಿ ವಾರೆಂಟ್ ಆಧಾರದ ಮೇಲೆ ಅವರ ಒಂದು ಪಾಸ್ಪೋರ್ಟ್ ಏನಾದರೂ ರದ್ದು ಮಾಡಿದ್ರೆ ಒಂದ್ ಕಡೆ ಅವ್ರನ್ನ ಪತ್ತೆ ಹಚ್ಚುವಂತ ಕೆಲಸ ಮತ್ತೆ ಅವ್ರನ್ನ ರಾಜ್ಯಕ್ಕೆ ಕರೆತರುವಂತ ಪ್ರಯತ್ನ ಕೂಡ ಯಶಸ್ವಿಯಾಗಿ ಆಗುತ್ತೆ. ಹಾಗಾಗಿ ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯಾಗಿ ಪ್ರಕ್ರಿಯೆ ಮಾಡಬೇಕು ಅವೆಲ್ಲ ಪ್ರಕ್ರಿಯೆಗಳು ಕೂಡ ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆ ಕೂಡ ನಿರಂತರವಾಗಿರ್ತಕ್ಕಂಥ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ನಮ್ಗೆ ಅನುವು ಮಾಡಿಕೊಟ್ರೆ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಕರೆ ತರುವಂತ ಪ್ರಯತ್ನ ಕೂಡ ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿರುವಂತದ್ದು. ಚಂದ್ರಕಲಾ ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ, ಈ ಹಿಂದೆನೆ ಸಿದ್ದರಾಮಯ್ಯನವರು ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂದ್ರೆ ಪ್ರಜ್ವಲ್ ರೇವಣ್ಣವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋದಕ್ಕೆ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರಕ್ಕೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂತ ಉತ್ತರ ಬಂದಿರುವುದಿಲ್ಲ, ಹೇಗೆ ರೆಸ್ಪಾಂಡ್ ಮಾಡಬಹುದಾ? ಚಂದ್ರಕಲಾ, ನಿರಂತರವ ಆ ಒಂದು ಸಂದರ್ಭದಲ್ಲಿ ಕೂಡ ಎಸ್ಐಟಿ ಅಧಿಕಾರಿಗಳು ಕೇಂದ್ರದ ಏನು ಸಿಸಿಬಿ ತಂಡದಿಂದ ಕೂಡ ಒಂದು ಏನು ಬ್ಲೂ ಕಾರ್ನರ್ ನೋಟಿಸ್ ಕೂಡ ಹೊರಡಿಸಿದ್ರು. ಆ ಒಂದು ನೋಟಿಸ್ ಹೊರಡಿಸುವಂತ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳು ಅಂದ್ರೆ ಅವ್ರನ್ನ ಎಲ್ಲಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ಇದೀಗ ಅವರ ರಾಜತಾಂತ್ರಿಕ ಒಂದು ಪಾಸ್ಪೋರ್ಟ್ ಅನ್ನು ಕೂಡ ಅಂದ್ರೆ ಅವರ ಪಾಸ್ಪೋರ್ಟ್ ಅನ್ನೇ ರದ್ದು ಮಾಡಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಕೋರ್ಟ್ ನಲ್ಲಿ ಅವ್ರಿಗೆ ಹೊಳೆ ನರಸೀಪುರ ಒಂದು ಕೇಸ್ ಪ್ರಕರಣದಲ್ಲಿ ಅವ್ರನ್ನ ಜಾಮೀನು ಈಗಾಗಲೇ ಅವ್ರಿಗೆ ವಾರಂಟ್ ಕೂಡ ಜಾರಿ ಮಾಡಿರುವಂತದ್ದು. ಹಾಗಾಗಿ ಅದರ ಆಧಾರದ ಅಡಿಯಲ್ಲಿ ಅವರ ಪಾಸ್ಪೋರ್ಟ್ ಅನ್ನೇ ರದ್ದು ಮಾಡಬೇಕು ಅನ್ನುವಂಥದ್ದು ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ಒಂದು ದೂರ ಏನು ಮನವಿಯನ್ನು ಕೂಡ ಈಗಾಗಲೇ ಲೆಟರ್ ಅನ್ನು ಕೂಡ ಬರೆದಿರುವಂತದ್ದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಒಂದು ಅಧಿಕಾರಿಗಳು ಯಾವ ರೀತಿಯಾಗಿ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಮತ್ತು ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತಾರೆ ಅದರ ಆಧಾರದ ಅಡಿಯಲ್ಲಿ ಈಗಾಗಲೇ ಈ ಒಂದು ತನಿಖೆ ಹಂತ ಕೂಡ ಇರುವಂತದ್ದು. ಹಾಗಾಗಿ ನಿರಂತರವಾಗಿರ್ತಕ್ಕಂಥ ಎಸ್ಐಟಿ ಅಧಿಕಾರಿಗಳ ಒಂದಿಷ್ಟು ತನಿಖೆ ಆಗಿರ್ಬೋದು ಮತ್ತೆ ಅವರ ಒಂದಿಷ್ಟು ಏನೆಲ್ಲ ಕಾನೂನು ಅಡಿಯಲ್ಲಿ ಕ್ರಮ ಕೈಗೊಳ್ಬೇಕು ಮತ್ತು ಕಾನೂನಡಿ ಏನೆಲ್ಲ ಪ್ರಕ್ರಿಯೆ ಮಾಡಬಹುದು ಅನ್ನುವಂಥದ್ದನ್ನ ಕೂಡ ಗಮನದಲ್ಲಿ ಇಟ್ಟುಕೊಂಡು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಒಂದು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಸ್ಪಂದನೆ ಕೊಡ್ತಾರೆ ಎಸ್ಐಟಿ ಅಧಿಕಾರಿಗಳಿಗೆ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದ್ ಕಡೆ ಕುತೂಹಲ ಮೂಡಿಸಿರುವಂತದ್ದು. ಹಾಗಾಗಿ ಇವತ್ತು ಪರಮೇಶ್ವರ್ ಕೂಡ ಹೇಳಿರುವಂತದ್ದು, ಕೇಂದ್ರ ಸರ್ಕಾರ ನಮ್ಗೆ ಅಗತ್ಯವಾಗಿ ಸಹಕಾರ ಮಾಡಿದ್ರೆ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಕರೆತರುವಂತದ್ದು ಯಶಸ್ವಿಯಾಗುತ್ತೆ ಅನ್ನುವಂಥದ್ದು ಕೂಡ ಹೇಳಿರುವಂತದ್ದು. ಹಾಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದನೆ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹುಗಾ, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಕಾಮನ್ ಕೂಲ್ ಆಗಿದ್ದಾರೆ ಹೋಮ್ ಮಿನಿಸ್ಟರ್, ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳ ಮೇಲೆ ಬಹಳ ಭರವಸೆ ಇದೆ, ಅವರು ಏನು ಹಿಡಿದ ಕೆಲಸವನ್ನ ಮಾಡೇ ಮಾಡ್ತಾರೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳನ್ನ ಹಾಡಿ ಹೋಗಲಿದ್ದಾರೆ ಹೋಮ್ ಮಿನಿಸ್ಟರ್. ನೋಡೋಣ ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳ ಕಾರ್ಯವೈಖರಿ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಏನು ಅಂತ ಎಸ್ ಮತ್ತಷ್ಟು ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ ಪುಟ್ಟ ವಿರಾಮದ ಬಳಿಕ. ಯಾರನ್ನೂ ನಾನು ರಕ್ಷಣೆ ಕೊಡ್ತಕ್ಕಂಥವನಲ್ಲ. ಈ ದೊಡ್ಡ ತಿಮ್ಮಿಂಗಲ ಅಂದ್ರಲ್ಲ, ಆ ತಿಮ್ಮಿಂಗಲ ಹಿಡಿದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ.